ಕಾಂಗ್ರೆಸ್ ಅಭ್ಯರ್ಥಿ ಹ್ಯಾರಿಸ್ ಸತತವಾಗಿ ಮೂರನೇ ಬಾರಿಗೆ ಶಾಂತಿನಗರದಿಂದ ಕಣಕ್ಕಿಳಿದಿದ್ದು ಶಾಂತಿನಗರ ಮತದಾರರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಕಳೆದ 5 ವರ್ಷಗಳಿಂದ ಶಾಂತಿನಗರದಲ್ಲಿ ತಾವು ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಜನರಲ್ಲಿ ಹೇಳಿಕೊಂಡಿದ್ದಾರೆ. ಹಾಗೆ ಈ ಬಾರಿ ತಾವು ಆಯ್ಕೆಯಾದರೆ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಭರವಸೆ ಕೂಡ ಕೊಟ್ಟಿದ್ದಾರೆ. ಮೋರಿಗಳಿರ್ಬೋದು, ದಾರಿ ದೀಪಗಳಿರ್ಬೋದು, ಇವೆಲ್ಲವನ್ನ ಪ್ರತಿ ದಿನನಿತ್ಯದ ನಮಗೆ ಆಗಬೇಕಾಗಿರೋ ಬದಲಾವಣೆಯನ್ನ ಮಾಡಿದ್ದೀವಿ. ಜೊತೆಗೆ ದೊಡ್ಡ ದೊಡ್ಡ ರಾಜ್ಯ ಕಾಲುವೆಗಳಿರ್ಬೋದು, ಮಳೆ ನೀರು ಹೋಗುವಂಥ ಕಾಲುವೆಗಳಿರ್ಬೋದು, ಇವುಗಳಿಗೆ ತಡೆಗೋಡೆಯನ್ನು ಕಟ್ಟಿ ಆ ನೀರನ್ನು ಭಾಳ ಸಿಸ್ಟಮ್ಯಾಟಿಕ್ ಆಗಿ ಹೋಗುವಂಥ ರೀತಿಯಲ್ಲಿ ಸುಮಾರು 99% ಎಲ್ಲ ಕೆಲಸಗಳನ್ನು ಮಾಡಿದ್ದೀವಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನೂ ಕೆಲವು ಭಾಗದಲ್ಲಿ ಸ್ವಲ್ಪ ಕೆಲಸ ಬಾಕಿ ಇದೆ, ಇಲ್ಲ ಅಂತಲ್ಲ, ಆದರೆ ಅವುಗಳು ಕೂಡ ಈಗ ಕೆಲಸ ಆಗ್ತಾ ಇದೆ. ಅದರ ಜೊತೆಯಲ್ಲೇ ನಾವು ಏನು ಮನೆಗಳನ್ನು ಬಡವರಿಗೆ, BPL ಬಿಲೋ ಪಾವರ್ಟಿ ಲೈನ್ ಇರುವಂಥವ್ರಿಗೆ ಸುಮಾರು 7,000 ಮನೆಗಳನ್ನ ಕಟ್ಟಿಸ್ಕೊಟ್ಟಿದ್ದೀವಿ. ಇಡೀ ಶಾಂತಿನಗರ ಕ್ಷೇತ್ರದಲ್ಲಿ ಎಲ್ಲಿ ಗುಡಿಸಲುಗಳಿತ್ತು ಅವುಗಳನ್ನೆಲ್ಲ ತೆಗೆದು ಮನೆಗಳನ್ನು ಕಟ್ಟಿ, 3 ಮಹಡಿಯ ಅಂತಸ್ತಿನ ಮನೆಗಳನ್ನು ಕಟ್ಟಿ ಒಬ್ಬೊಬ್ಬರಿಗೆ 350 ಸ್ಕ್ವೇರ್ ಫೀಟಿನ ಜಾಗವನ್ನು ಕೊಡುವ ಮೂಲಕ ಒಂದು ಅಡುಗೆ ಮನೆ ಇರ್ಬೋದು, ಒಂದು ಹಾಲ್ ಇರ್ಬೋದು, ಒಂದು ಬೆಡ್ರೂಮ್ ಇರ್ಬೋದು, ಒಂದು ಟಾಯ್ಲೆಟ್, ಇಷ್ಟನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದೇ ರೀತಿಯಲ್ಲಿ ನಾವು ಕ್ಷೇತ್ರದಲ್ಲಿ ಏನು EWS ಕ್ವಾರ್ಟರ್ಸ್ ಅಂತ ಹೇಳಿ ಒಂದು ಹಳೆಯ ಕಟ್ಟಡ ಬಿದ್ದು ಸುಮಾರು ಜನ ಪ್ರಾಣ ಕಳ್ಕೊಂಡಿದ್ರು, ಅಲ್ಲಿ ಸುಮಾರು ಅನ್ಆಥರೈಸ್ಡ್